ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಉತ್ತರ ಕರ್ನಾಟಕದ ಬಗ್ಗೆ ಅನೇಕ ಜನ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಬೆಲ್ಲದ ಸಾಹೇಬರು ಇನ್ನೂ ಮಾತಾಡೋದು, ನಾನು ಹೆಚ್ಚಿಗೇನು ಹೇಳೋದಿಲ್ಲ. ವಿಶೇಷವಾಗಿ ಬೆಳಗಾವಿ ಮಹಾನಗರ ಬಗ್ಗೆ ಒಂದು ಎರಡು ಮೂರು ವಿಷಯ ಹೇಳಿ ಮುಗಿಸ್ಬಿಡ್ತೇನೆ. ನಾನು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಎಲ್ಲ ಸರ್ಕಾರಗಳು ಸಹಕಾರ ಕೊಟ್ಟಿದೆ, ಆದರೆ ವಿಶೇಷವಾಗಿ ಬೆಳಗಾವಿ ಅಭಿವೃದ್ಧಿಗೆ ಸಹಕಾರ ಪ್ರಾರಂಭ ಆಗಿದ್ದು ಕುಮಾರಸ್ವಾಮಿ ಅವರು ಸಿಎಂ ಆದ ನಂತರ ಮತ್ತು ಯಡಿಯೂರಪ್ಪನವರು ಸಿಎಂ ಆದ ನಂತರ. ಅಲ್ಲಿ ತನಕ ಬೆಳಗಾವಿ ನಗರ ಅಭಿವೃದ್ಧಿ ಅನ್ನುವಂಥದ್ದು ಶೂನ್ಯ ಆಗಿದೆ, ಅದು ನಾವು ಗಮನಕ್ಕೆ ತರಬೇಕಾಗ್ತದೆ. ಈಗ ವಿಶೇಷವಾಗಿ ಬೆಳಗಾವಿಗೆ ಪ್ರವಾಸಿಗರು ಬರುವುದಿರ್ಬೋದು ಅಥವಾ ಇಲ್ಲಿ ಉದ್ಯೋಗ ವ್ಯಾಪಾರ ಹೆಚ್ಚಿಗೆ ಆಗುವಂಥದ್ದಿರ್ಬೋದು, ಅದು ಗೋವಾದಿಂದ ಬೆಳಗಾವಿಗೆ ಬರುವಂತಹ ರಸ್ತೆ ಸುಮಾರು ಎಂಟು ತಿಂಗಳಿಂದ ರಸ್ತೆ ಬಾದ ಆಗಿದೆ ಸರ್. ಅದು ಕನೆಕ್ಟಿವಿಟಿ ಸರಿಯಾಗಿ ಮಾಡಲಿಲ್ಲ ಅಂತಂದ್ರೆ ಮಾಡದೇ ಇರೋದ್ರಿಂದ ಇವತ್ತು ನಮ್ಮಲ್ಲಿ ಇರುವಂತಹ ವ್ಯಾಪಾರ ಎಲ್ಲ ಕೊಲ್ಲಾಪುರ ಹೊಂಟಿದೆ ಸರ್. ಹೀಗಾಗಿ ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಆ ರಸ್ತೆ ಚೊರ್ಲಾ ರಸ್ತೆಯನ್ನು ಬೇಗ ರಿಪೇರಿ ಮಾಡಿದ್ರಿ ಅಂತಂದ್ರೆ ನಮ್ಮ ವ್ಯಾಪಾರ ವಹಿವಾಟು ಉಳಿತದೆ. ಇಲ್ಲಾಂದ್ರೆ ನಮ್ಮಲ್ಲಿಂದ ಆ ವ್ಯಾಪಾರ ವಹಿವಾಟು ಈಗಾಗಲೇ ಕೊಲ್ಲಾಪುರಕ್ಕೆ ಶಿಫ್ಟ್ ಆಗಿದೆ ಸರ್, 50%, ಉಳಿದಂತ 50% ಉಳಿಬೇಕಂತ ಬೇಗ ಬೆಳಗಾವಿ ಚೊರ್ಲಾ ರಸ್ತೆಯನ್ನು ರಿಪೇರಿ ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಮಾತನ್ನ ಹೇಳ್ತಾನೆ. ಇದು ಬರೀ ಬೆಳಗಾವಿ ಜನರ ಅಷ್ಟೇ ಅಲ್ಲ, ಬೆಳಗಾವಿಯಿಂದ ಉತ್ತರ ಕರ್ನಾಟಕ ಹೋಗುವಂತ ಗೋವಾದಿಂದ ಬರುವಂತ ಜನ ಬಾದಾಮಿ ಐಹೊಳೆ ಇರ್ಬೋದು, ಬೆಳಗಾವಿ ಇರ್ಬೋದು, ವಿಜಯಪುರ ಇರ್ಬೋದು, ಆ ಇದೇ ಸಂಪರ್ಕ ರಸ್ತೆ ಸರ್ ಅವ್ರಿಗೆ ಮುಖ್ಯವಾಗಿ. ಹಿಂಗಾಗಿ ಈ ರಸ್ತೆಯನ್ನ ಬೇಗ ಮಾಡ್ಬೇಕನ್ನುವಂತ ಮಾತನ್ನ ಹೇಳ್ತಾ, ಅದ್ರ ಜೊತೆಗೆ ಈಗಾಗಲೇ ಮುಖ್ಯ ರಸ್ತೆ ನೀವು ನೋಡಿರ್ಬೋದು, ಏರ್ಪೋರ್ಟ್ ದಿಂದ ಬೆಳಗಾವಿಗೆ ಹೋಗ್ಬೇಕಂದ್ರೆ ಯಾವ ಪರಿಸ್ಥಿತಿ ಐತಿ? ಬೆಳಗಾವಿಂದ ನೀವು ಏರ್ಪೋರ್ಟ್ ಹೋಗ್ಬೇಕಂತಂದ್ರೆ ಬರೀ 6 ಕಿಲೋಮೀಟರ್ ರಸ್ತೆ 20-25 ನಿಮಿಷ ಆಗಿದೆ ಸರ್. ಅದು ಅಗಲೀಕರಣ ಸುಮಾರು 4 ಕಿಲೋಮೀಟರ್ ಅಗಲೀಕರಣ ಹಿಂದಿನ ಶಾಸಕರಾದಂತಹ ಅನಿಲ್ ಬೆಣಕಿ ಅವರು ಮಾಡಿದಾರ. ಇನ್ನು ಉಳಿದಂತ 4 ಕಿಲೋಮೀಟರ್ ರಸ್ತೆಯನ್ನ ಸರ್ಕಾರ ಮಾಡ್ಬೇಕನ್ನೋ ಮಾತನ್ನ ಹೇಳ್ತಾ, ವಿಶೇಷವಾಗಿ ನಮ್ಮಲ್ಲಿ ಬೆಳಗಾವಿಯೊಳಗೆ ನಾನು ಕಾನೂನು ಮಂತ್ರಿಗೂ ವಿನಂತಿ ಮಾಡ್ತೀನಿ. ಸುಮಾರು 1.5 ವರ್ಷ ಹಿಂದೆ ಸರ್ ಗ್ರಾಹಕರ ವೇದಿಕೆ ಬೆಳಗಾವಿಯಲ್ಲಿ ಪ್ರಾರಂಭ ಆಯಿತು, ಪ್ರಾರಂಭ ಕಚೇರಿ ಇನ್ನೂ ಇಲ್ಲ, ಅದನ್ನ ಮಾಡಿಕೊಡ್ಬೇಕನ್ನೋ ಮಾತನ್ನ ಈ ತಮ್ಮ ಗಮನಕ್ಕೆ ತಗೊಂಡ್ಬರುವಂತದ್ದು. ಕೆಇಟಿ ನ್ಯಾಯಾಲಯ ಸುಮಾರು 5 ವರ್ಷದಿಂದ ಕೆಇಟಿ ನ್ಯಾಯಾಲಯ ಬೆಳಗಾವಿಗೆ ಪ್ರಾರಂಭ ಆಗಿದ್ದಾರೆ, ಆದ್ರೆ ಬಾಡಿಗೆ ಕಚೇರಿಯೊಳಗೆ ಪ್ರಾರಂಭ ಆಗಿದೆ ಸರ್. ಇನ್ನ ತನಕ ಸರ್ಕಾರ ಅದು ಈಗಿಂದ ಇರ್ಬೋದು, ನಮ್ಮ ಸರ್ಕಾರ ಇರ್ಬೋದು, ನಾನು ಒಂದೇ ಸರ್ಕಾರ ಬಗ್ಗೆ ಹೇಳೋದಿಲ್ಲ. ಆದ್ರೆ ಅದನ್ನು ಈಗ ತಮಗೆ ಅಧಿಕಾರ ಬಂದದ, ತಾವು ಅದನ್ನ ಅದಕ್ಕೆ ಒಂದು ಕಟ್ಟಡ ನಿರ್ಮಾಣ ಮಾಡಿಕೊಡುವಂಥದ್ದು ಅಥವಾ ಸ್ಥಳಾವಕಾಶ ಮಾಡಿಕೊಡುವಂಥದ್ದು ಮಾಡಿದ್ರೆ ಅದಕ್ಕೆ ಯೋಜನೆಯೂ ತಯಾರಾಗಿದ್ದದ ನನಗೆ ಗುರುತಿನ ಮಟ್ಟಿಗೆ. ಹಿಂಗಾಗಿ ಅದನ್ನು ಬಿಡುಗಡೆ ಮಾಡುವಂಥದ್ದು ಆತಂದ್ರೆ ಅದು ಅನುಕೂಲ ಆಗ್ತದೆ ಅನ್ನೋ ಮಾತನ್ನು ಹೇಳಿ, ವಿಶೇಷವಾಗಿ ಕೈಗಾರಿಕೆ ಬಗ್ಗೆ ನಾವು ಭಾಷೆಲ್ಲ ಕೇಳ್ತೇವೆ. ಇಂಡಸ್ಟ್ರಿ ಮಿನಿಸ್ಟರ್ ಅವರು ನಮ್ಮ ಸರ್ಕಾರನಾಗಿರ್ಬೋದು ಈಗಿನ ಸರ್ಕಾರನಾಗಿರ್ಬೋದು, ಎಲ್ಲ ಇಂಡಸ್ಟ್ರಿಗಳು ಬಿಯಾಂಡ್ ಬೆಂಗಳೂರು ಅಂತಾರೆ. ಬೆಲ್ಲದ ಸಿಟ್ಟು ಮಾಡ್ಕೋಬೇಡ ನನ್ನ ಮ್ಯಾಗ. ಬಿಯಾಂಡ್ ಬೆಂಗಳೂರು ಅಂತಂದ್ರೆ ಅಪ್ ಟು ಹುಬ್ಳಿ ಧಾರವಾಡ, ಬಿಯಾಂಡ್ ಬೆಂಗಳೂರು ಅಂದ್ರೆ ಬೆಳಗಾವಿ ಇಲ್ಲೇ ಇಲ್ಲ. ಆದ್ರೆ ಎಲ್ಲರೂ ಹೇಳ್ತಾರೆ ಬೆಳಗಾವಿ ನಮ್ದೈತಿ, ಬೆಳಗಾವಿ ನಮ್ದೈತಿ. ಬೆಳಗಾವಿಗೆ ಯಾವ ಸರ್ಕಾರನು ಹೇಳ್ತಾನೆ, ನಾನು ಹಿಂದಿನ ಸರ್ಕಾರ ಇರ್ಬೋದು ಈಗಿನ ಸರ್ಕಾರ ಇರ್ಬೋದು, ಇಂಡಸ್ಟ್ರಿ ಬಗ್ಗೆ ತಾರತಮ್ಯ ನಮ್ಮ ಮ್ಯಾಗ ಬಹಳ ಆಗಿದ್ದದ, ಅದು ಸರಿಪಡಿಸುವಂತದ್ದು ಆಗ್ಬೇಕು ಸರ್. ಯಾಕಂದ್ರೆ ಬಿಯಾಂಡ್ ಬೆಂಗಳೂರು ಆದ ನಂತರ ನೀವು ಬೆಳಗಾವಿಗೆ ಯಾಕೆ ನಮ್ಗೆ ಆದ್ಯತೆ ಕೊಡೋದಿಲ್ಲ? ಇಲ್ಲಿ ಐಟಿ ಸೆಕ್ಟರ್ ನಾವು ಸುಮಾರು 10 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ, ಸುಮಾರು 700ಕ್ಕಿಂತ ಹೆಚ್ಚು ಸರ್ಕಾರಿ ಜಮೀನನ್ನ ಡಿಫೆನ್ಸ್ ಕೈಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಜಮೀನನ್ನ ವಾಪಸ್ ತಗೊಂಡು ಅಲ್ಲಿ ಐಟಿ ಸೆಕ್ಟರ್ ಪ್ರಾರಂಭ ಮಾಡ್ರ ಅಂತೇಳಿ 10 ವರ್ಷದಿಂದ ಅದಕ್ಕೆ ಹೋರಾಟ ಮಾಡ್ತೇವೆ. ಇದು ಇನ್ನೂ ಯಶಸ್ವಿಕ್ಕಿಲ್ಲ ಸರ್. ಅದನ್ನ ಈ ಸರ್ಕಾರ ಗಮನಕ್ಕೆ ತಗೊಂಡ್ಬಂದು, ವಿಶೇಷವಾಗಿ ನಿರಾಣಿ ಅವರು ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ ಒಂದು ರಷ್ಯನ್ ಕಂಪ್ನಿ ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಕಂಪ್ನಿ ಕರ್ನಾಟಕ ಬಂದು ಬರುವಂತಹ ಸಮಯನಾಗ ಬೇರೆ ಕಡೆ ಮಾಡುವಂತದ್ದು ಮಾಡ್ತಾ ಇದ್ದ ಸರ್. ಅದನ್ನು ಬೆಳಗಾವಿಗೆ ಕೊಡಬೇಕನ್ನೋ ಅಂತ ಹೇಳಿದಾಗ ಅವರು ಅದನ್ನು ಮುತುವರ್ಜಿ ವಹಿಸಿ ಬೆಳಗಾವಿ ಇದ್ರ ಮಾಡ್ತೇವೆ ಅಂತ ಹೇಳಿ ಸ್ಟೇಟ್ಮೆಂಟು ಮಾಡಿದ್ದಾರೆ. ಅದಕ್ಕೆ ಈಗಿನ ಕೈಗಾರಿಕಾ ಮಂತ್ರಿ ಅದ್ರ ಬಗ್ಗೆ ವಿಚಾರ ಮಾಡಿ ಆ ಕಂಪ್ನಿ ಜೊತೆ ಸಂಪರ್ಕ ಮಾಡಿ ಅದನ್ನು ಬೆಳಗಾವಿ ಸ್ಥಾಪನೆ ಮಾಡುವಂತದ್ದು ಮಾಡಿದ್ರೆ ನಮ್ಮ ಭಾಗನಾಗ ಯುವಕರಿಗಾಗಲಿ ಯುವತಿಗಾಗಿ ಅನುಕೂಲ ಆಗ್ತದೆ. ವಿಶೇಷವಾಗಿ ಐಟಿ ಸೆಕ್ಟರ್ ನಮ್ಮದು ಉತ್ತರ ಕರ್ನಾಟಕನಾಗ ನೀವು ವಿಧಾನಸೌಧ ಕೊಟ್ಟಿದ್ದೀರಿ, ಆದ್ರೆ ವಿಧಾನಸೌಧ ಬರೀ 15 ದಿವಸ ಆತಂದ್ರೆ ಮುಗಿದೋದು, ಅದು 15 ದಿವಸ. ಸಭಾಧ್ಯಕ್ಷರೇ, ನಾ ಎಲ್ಲ ಶಾಸಕರಿಗೆ ಹೇಳತ್ತೀನಿ ಇಲ್ಲಿದ್ದವ್ರಿಗೆ, ಇದು ಟೂರಿಂಗ್ ಟ್ಯಾಕೀಸ್ ಮಾಡಿದಾರೆ, ಬರೀ 50% ಅಟೆಂಡೆನ್ಸ್ ಇರುತ್ತದೆ ಸರ್. ಇಲ್ಲಿ ನೀವು ಈಗೇನು ಕಪ್ ಕೊಡತ್ತಿರಲ್ಲ ಅದನ್ನ ಮುಂಜಾನೆ ಸಂಜೆ ಹೊತ್ತು ಅಟೆಂಡೆನ್ಸ್ ಮಾಡಿ ಸರ್, ಅಂದ್ರೆ ಬರೋಬ್ಬರ ಆಗ್ತದೆ. ಇಲ್ಲಿ 4 ದಿವಸ ಇರೋದು, ಗೋವಾಕ್ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು. ಈ ಬೆಳಗಾವ್ ಅಂತಂದ್ರೆ ಬರೀ ದೇವಸ್ಥಾನಕ್ಕೆ ಗೋವಾಕ್ ಹೋಗಕ್ ಬರತ್ತಾರೆ ಶಾಸಕರು, ಇಲ್ಲಿ ಬಹಳಷ್ಟು ಜನ. ಅದು ಬಂದಾಗ್ಬೇಕು ನೇರವಾಗಿ ಹೇಳತ್ತನ್ನ ಐತೆ, ಅದು ಹೇಳತ್ತನ್ನ. ಇಲ್ಲಿ ಇಲ್ಲಿ ಮಾಡೋದು ಎದಕ್ಕೆ ಮಾಡ್ತಾರೆ? ಮೇಲೆ ನಿಮ್ಮ ಸಲಹೆ ಕೊಡಿ, ಏನ್ ಮಾಡ್ಬೇಕು ಈಗ? ಕಟ್ಟಿ ಆಗಿದೆ, ಇದನ್ನ ಬಂದಾಗ ಅವ್ರಿಗೂ ಸಲಹೆ ಹೇಳತ್ತೀನಿ ಸರ್. ಬರೀ ನಿಮ್ಗೆ ಅಟ್ಟೆ ಮುಖಾಂತರ ಅವ್ರಿಗೆ ಹೇಳತ್ತೀನಿ,
ಇದು ಟೂರಿಂಗ್ ಟಾಕೀಸ್ ಆಗಬಾರ ಸರ್ ಇದು ಬೆಳಗಾವಿ ಏನ್ ಮಾಡಬೇಕು ಅಲ್ಲ ಸರ್ ಫ್ಲೈಟ್ ಅಲ್ಲಿ ಹೋದ್ರೆ ಏನ್ ಮಾಡ್ತೀರಾ ಸರ್ ಎಲ್ಲ ಶಾಸಕರು ಬಂದ್ರೆ ಮುಗೀತಲ್ಲ ಈಗ ಕಟ್ಟಡದ ಮಿಸ್ಟೇಕ್ ಅಲ್ಲ ಸಭಾಧ್ಯಕ್ಷ ಅಂತ ಶಾಸಕರ ಬರೇ ಅಧಿವೇಶನ ಅಷ್ಟೇ ಅಲ್ಲ ಸಕ್ರಿಯವಾಗಿ ಇದು ನಿರಂತರವಾಗಿ ಇಲ್ಲಿ ಚಟುವಟಿಕೆ ಪ್ರಾರಂಭ ಆಗ್ಬೇಕಂದ್ರೆ ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಆಗುವಂತಹ ಅಂತಾರಾಷ್ಟ್ರೀಯ ಮಟ್ಟದ ಕಾನ್ಫರೆನ್ಸ್ ಗಳನ್ನ ಬೆಳಗಾವಿ ವಿಧಾನಸೌಧದೊಳಗೂ ಶಿಫ್ಟ್ ಮಾಡಿ ಸರ್ ಕೆಲವೊಂದು ಈಗ ಅಂದ್ರೆ ಅಭಯ ಅಭಯ ಅವರೇ ಇದೊಂದು ಈ ಒಂದು ಸ್ವರ್ಣಸೌಧ ಇಡೀ ಕರ್ನಾಟಕ ರಾಜ್ಯದ ಸ್ವಾಭಿಮಾನದ ಶಕ್ತಿ ಕೇಂದ್ರ ಇದು ಬೇರೆ ಬೇರೆ ಉದ್ದೇಶದಿಂದ ಬಹುಶಃ ಇಲ್ಲಿ ಇವತ್ತು ನಿರ್ಮಾಣಗೊಂಡಿದೆ ಇಲ್ಲಿ ಒಂದು ಸ್ವರ್ಣಸೌಧ ಕಟ್ಟಿದ ನಂತರ ಬಹಳಷ್ಟು ಸಮಸ್ಯೆಗಳು ಕೂಡ ದೂರ ಆಗಿದೆ ಅದರ ನಂತರ ಈ ಒಂದು ಪ್ರದೇಶದ ಅಭಿವೃದ್ಧಿ ಕೂಡ ಬಹಳಷ್ಟು ಆಗಿದೆ ಇದು ಈ ಒಂದು ಕಟ್ಟಡದಿಂದ ಮತ್ತೆ ಇಂಥ ಎರಡೆರಡು ಅಸೆಂಬ್ಲಿ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಮಹಾರಾಷ್ಟ್ರದ ನಾಸಿಕಲ್ಲಿ ಸಾರಿ ನಾಗ್ಪುರದಲ್ಲಿ ಕೂಡ ಇದೆ ಹಿಮಾಚಲ ಪ್ರದೇಶದ ಧರ್ಮಶಾಲೆಯಲ್ಲಿ ಕೂಡ ಇವತ್ತಿದೆ ಅಲ್ಲಿಯೂ ಕೂಡ ವರ್ಷಕ್ಕೆ ಒಮ್ಮೆ ಇವತ್ತು ಅಧಿವೇಶನ ತಾವು ಇವತ್ತು ಅಲ್ಲಿ ನಡೆಸುವಂಥದ್ದು ತಾವು ಕೂಡ ಸಲಹೆ ಕರೆದಿ ಇಲ್ಲಿ ಜಾಸ್ತಿ ಜನ ಬಂದು ಹೋಗಬೇಕು ಮೇಂಟೈನ್ ಆಗಬೇಕು ಬೇರೆ ಬೇರೆ ಹಮ್ಮಿಕೊಳ್ಬೇಕಂತೇಳಿ ಸಜೆಷನ್ ಕೇಳಿ ಕೊಡ್ತಾ ಅದೇ ಅಷ್ಟೇ ಸಮಸ್ಯೆಗಳಿರ್ತವೆ ಉದಾಹರಣೆಗೆ ನಾವು ವಾರಕ್ಕೆ ಒಂದು ಕಮಿಟಿ ಮಾಡ್ತಂತೆ ತಾವು ಸಲಹೆ ಕೊಟ್ಟಿದ್ದೀರಿ ಸಲಹೆ ಕರೆಕ್ಟ್ ನೀವು ಆಲೋಚನೆ ಮಾಡಿ ಒಂದು ವಾರಕ್ಕೆ ಒಂದು ಕಮಿಟಿ ಅಂತ ಬಂದಾಗ ಇಲ್ಲಿ ನಮ್ಗೆ ಎಲ್ ಎಚ್ ಮತ್ತೆ ಇದೆಲ್ಲ ಆಗುವ ತನಕ ಕೂಡ ಸಮಸ್ಯೆ ಏನು ಬಂದಂತ ಕಮಿಟಿಯ ಎಲ್ಲ ನಮ್ಮ ಸದಸ್ಯರಿಗೆ ಅಕಮಿಡೇಷನ್ ಬರುವಂತ ಅಧಿಕಾರಿಗಳಿಗೆ ವೆಹಿಕಲ್ ಬಹುಶಃ ಇದು ಈ ಒಂದು ಡಿಸಿ ಇದಕ್ಕೆ ಸಪರೇಟ್ ಇಟ್ಕೊಳ್ಬೇಕು ವಾರಕ್ಕೊಮ್ಮೆ ಒಂದು ಬಹಳಷ್ಟು ಕಮಿಟಿ ಇದೆ ತಿಂಗಳಿಗೆ ನಾಲ್ಕೈದು ಕಮಿಟಿ ಇಲ್ಲಿ ಬಂದ್ರೆ ಈ ಅರೇಂಜ್ಮೆಂಟ್ ಮಾಡ್ಲಿಕ್ಕೆ ಒಂದು ಜಿಲ್ಲಾಧಿಕಾರಿ ಮತ್ತು ಅಧಿಕಾರಿ ಬೇರೆ ನಾವು ಇವತ್ತು ನಿರ್ಮಾಣ ಮಾಡಬೇಕು ಸೊ ಇಲ್ಲಿ ಪ್ರಾಕ್ಟಿಕಲ್ ಕೆಲವು ಪ್ರಾಬ್ಲಮ್ ಕೂಡ ಇದೆ ಅದು ನಿಮ್ಮ ಸಲಹೆ ನಾವು ತಗೊಂಡು ಯಾವ ರೀತಿಯಿಂದ ಅದನ್ನು ಬೇರೆ ಬೇರೆ ಆಫೀಸ್ ಅಂತ ಏನು ಹಮ್ಮಿಕೊಳ್ಬಹುದು ಅಂತ ಆಲೋಚನೆ ಮಾಡಿಕೊಂಡು ಮಾಡು ಆದ್ರೆ ಏನೇ ಸಮಸ್ಯೆ ಇದ್ರು ಕೂಡ ಇದು ಸರಿ ಇಲ್ಲ ಇದು ಪ್ರಯೋಜನ ಇಲ್ಲ ಇದು ಟ್ಯೂರಿನ್ ಅಂತ ನೆಗೆಟಿವಿಟಿ ಬೇಡ ಇದು ನಾವೆಲ್ಲ ಹೆಮ್ಮೆ ಪಡುವಂತೊಂದು ನಮ್ಮ ಇಡೀ ರಾಜ್ಯ ಜನಸಾಮ ಸ್ವಾಭಿಮಾನದ ಕಟ್ಟಡ ಅಂತ ನಾವು ಬಹಳ ಹೆಮ್ಮೆ ಪಡಬೇಕು ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ಈ ಬಾರಿ ಎಲ್ಲಾ ಶಾಸಕರು ಭಾಗವಹಿಸ್ತಾರ ಸರ್ ಎಲ್ಲರೂ ಭಾಗವಹಿಸ್ತಾರ ಬಹಳ ಗೌರವದಿಂದ ಭಾಗವಹಿಸ್ತಾರ ಎಲ್ಲರೂ ಭಾಗವಹಿಸ್ತಾರ ಹೌದು ಕೋನರೆಡ್ಡಿ ಅವರೇ ಇಲ್ಲಿ ಕುರ್ಚಿಗಳು ಕಾಣಿದ್ದಿಲ್ಲ ಅದಕ್ಕೆಂತ ಮಾಡುದು ಈಗ ಭಾಗವಹಿಸಿದ್ ನೋಡ್ರಿ ಇಲ್ಲಿ ಕಾಣಿಸಿದ್ದಿಲ್ಲ ಕೋನರೆಡ್ಡಿ ಅವರ ಕಾಣಿಸದ್ ನೋಡಿ ಭಾಗವಹಿಸಿದಾರ ನಾವು ಇನ್ನ ಹೆಚ್ಚಿಗೆ ಹೇಳುದಿಲ್ಲ ನಾನು ಗೋಪಾಲ ನೀ ಕುಣ್ಣಿ ನಾ ಹಿಂದ್ಗಡೆ ಭೇಟಿ ಆಗ ಅಲ್ಲಿ ನೀ ಎಲ್ಲಿ ಭೇಟಿ ಆಗ್ತಾನೆ ಅದು ಹೇಳ್ತಾನೆ ನಾನು ಅಲ್ಲಿ ಎಲ್ಲಾರು ನಗಾತಾರ ನೋಡಿ ಏ ಮುಗಿಸ್ರಿ ನಾಸ್ಟ್ ಮುಗಿಸ್ ಸರ್ ನಾನು ನಾಲ್ಕನೇ ಸಲ ಎಮ್ ಎಲ್ ಎ ನಾ ಬಹಳ ಹತ್ತು ಸಲ ಎದ್ದು ನಿಂತಿರ್ಬೇಕು ನಾನು ಮಾತಾಡಿ ಪೇಪರ್ ಜಾಗ ಖರಾಬ್ ಮಾಡೋದು ಸರ್ ಏನು ಬರುವಂತ ಅಷ್ಟ ಮಾತಾಡೋದು ಮುಗಿಸ್ತೀನಿ ಈಗ ಸರ್ ನಮ್ಮಲ್ಲಿ ಏನಾಗ್ಬೇಕಂತಂದ್ರೆ ಬೆಳಗಾವಿಗೆ ಇನ್ನ ಹೆಚ್ಚಿಗೆ ಅಭಿವೃದ್ಧಿ ಆಗ್ಬೇಕು ಆ ಮುಖಾಂತರ ಉತ್ತರ ಕರ್ನಾಟಕಕ್ಕೆ ಸಮಗ್ರ ಅಭಿವೃದ್ಧಿ ಆಗ್ಬೇಕಂತಂದ್ರೆ ನೀವು ಈಗ ಹೇಳಿ ವಿಧಾನಸೌಧ ಬಗ್ಗೆ ನೆಗೆಟಿವ್ ಬಿಡ್ರಂದ್ರೆ ನೆಗೆಟಿವ್ ಪಾಸಿಟಿವ್ ಹೇಳ್ತೀವಿ ಕಚೇರಿ ಸ್ಥಳ ಅಂದ್ರೆ ಎಲ್ಲ ಯಾವಾಗ ಯಡಿಯೂರಪ್ಪನವರು ಈ ವಿಧಾನಸೌಧನ ಅಡಿಗಲ್ ಮಾಡಿ ಉದ್ಘಾಟನೆ ಆದಂತಾರ ಇವತ್ತಿನ ತನಕ ಕಚೇರಿ ಏಡು ಸ್ಥಳ ಅಂತಾರೆ ಈಗ ನಮ್ಮಲ್ಲಿ ಇಲ್ಲಿ ಇದ್ದಿದ್ದು ಎರಡು ಮೂರು ಕಚೇರಿಗಳು ಹುಬ್ಳಿಗೆ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ರೆ ನೀವು ಆಮೇಲೆ ಬೆಳಗಾವಿ ನಮ್ಮದು ಅಂತ ಹೇಳಿದ್ರೆ ಏನು ಲಾಭ ಐತಿ ಬರೀ 15 ದಿವಸ ಬಂದು ನೀವು ಇಲ್ಲಿ ಅಧಿವೇಶನ ಮಾಡಿ ಹೋದ್ರೆ ಇಲ್ಲಿ ಸಮಸ್ಯೆ ಬೆಳಕು ಚೆಲ್ಲುವಂತದ್ದು ಆಗ್ತದೆ ಚೆಲ್ಲ ಆದ್ರಿ ಆದ್ರೆ ನಿರ್ಣಯ ಆಗ್ತಾ ಇಲ್ಲ ನಿರ್ಣಯ ಆಗ್ಬೇಕು ಅನ್ನೋದನ್ನ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು ಈಗಾಗಲೇ ಏರ್ಪೋರ್ಟ್ ನಮ್ಮ ಬೆಳಗಾವಿ ಆಗಿದ್ದದ ನಮ್ಮ ಬೆಳಗಾವಿ ಸೆಂಟರ್ ಈಸ್ಟ್ ಪ್ಲೇಸ್ ಅದ ನಾವು ಬೆಳಗಾವಿಂದ ಮುಂಬೈ ಬೆಳಗಾವಿಂದ ಹೈದರಾಬಾದ್ ಬೆಳಗಾವಿಂದ ಬೆಂಗಳೂರು 500 ಕಿಲೋಮೀಟರ್ ಅಂತರನೇ ಆಗದೇವ್ ನಾವು ಇಲ್ಲೇ 4 ಏರ್ಪೋರ್ಟ್ ಅದಾವ ನಮ್ಮದು ಏರ್ಪೋರ್ಟ್ ಅಪ್ಗ್ರೇಡ್ ಆಗ್ಬೇಕು ಸರ್ ಇನ್ನ ತನಕ ಅಪ್ಗ್ರೇಡ್ ಆಗಿಲ್ಲ ಆ ಅಪ್ಗ್ರೇಡ್ ಹಿಂದೆ ಈಗೇನು ಏರ್ಪೋರ್ಟ್ ಆಗಿದ್ದದ 370 ಎಕರೆ 2005-06 ಎಕ್ವಿಷನ್ ಆಯ್ತು ಸರ್ ಅವಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು ಆ ಟೈಮ್ನಾಗ ಇದು ಎಕ್ವಿಷನ್ ಆಗಿದ್ದದ ಅವಾಗ ನಮ್ಮ ಸರ್ಕಾರ ಯಡಿಯೂರಪ್ಪನವ್ರು ಫೈನಾನ್ಸ್ ಮಿನಿಸ್ಟರ್ ಇದ್ ಮಾಡಿ ಅವ್ರ ಇಬ್ರು ಮಂದಿಗೆ ಶ್ರೇಯ ಹೋಗ್ತದೆ ಸರ್ ಇವತ್ತು ಏನಾದ್ರೂ ಬೆಂಗಳೂರಿಂದ ರೆಗ್ಯುಲರ್ ಜನ ಬರ್ತಿದ್ರೆ ಆ ಇಬ್ರು ಜನರಿಗೆ ಶ್ರೇಯ ಹೋಗ್ತದೆ ಸರ್ ಹಿಂಗಾಗಿ